ವಾಹನಗಳ ಎಫ್ಸಿ ಶುಲ್ಕ ಕಟ್ಟಿಸಿಕೊಳ್ಳಲು ಸರ್ಕಾರ ಗಡುವು ನೀಡಿದ್ದರೂ ತುಮಕೂರಿನ ಆರ್ಟಿಒ ಅಧಿಕಾರಿಗಳು ಶುಲ್ಕವನ್ನು ಕಟ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ಕರುನಾಡ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನ್ಯಾಯಾಲಯದ ಆದೇಶವನ್ನು ಗಾಳಿ ತೂರಿ ಆರ್ಟಿಒ ಅಧಿಕಾರಿಗಳು ವಿವಿಧ ವಾಹನಗಳ ಮಾಲೀಕರಿಂದ ದಂಡ ವಸೂಲಿ ಮಾಡಿದ ಧೋರಣೆ ಖಂಡಿಸಿ ಕರುನಾಡ ಸೇನೆಯ ಕಾರ್ಯಕರ್ತರು ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಆಟೋ ಸೇರಿದಂತೆ ವಿವಿಧ ವಾಹನಗಳ ಎಫ್ಸಿ ಹಣ ಮಾತ್ರ ಕಟ್ಟಿಸಿಕೊಳ್ಳಬೇಕೇ ವಿನಃ ಯಾವುದೇ ದಂಡವನ್ನು ವಸೂಲಿ ಮಾಡಬಾರದೆಂದು ನ್ಯಾಯಾಲಯವು ಜೂನ್ 21 ಆದೇಶ ಮಾಡಿತ್ತು. ಈ ಆದೇಶದ ಬಗ್ಗೆ ಆರ್ಟಿಒ ಅಧಿಕಾರಿಗಳು ವಾಹನಗಳ ಮಾಲೀಕರಿಗೆ ಯಾವುದೇ ಆದೇಶ ನೀಡದೆ ಜೂನ್ 21 ಈವರೆಗೂ ವಾಹನಗಳ ಮಾಲೀಕರಿಂದ ಎಫ್ಸಿ ಅವಧಿ ಮುಗಿದ ದಿನದಿಂದ ಲೆಕ್ಕ ಹಾಕಿ ನಿರ್ದಾಕ್ಷಿಣ್ಯವಾಗಿ ದಂಡ ವಸೂಲಿ ಮಾಡಲು ತೊಡಗಿದ್ದರು. ಈ ವಿಷಯ ತಿಳಿದು ಕರುನಾಡ ಸೇನೆಯ ಕಾರ್ಯಾಧ್ಯಕ್ಷ ಸುಜಯ್ ಭಾರ್ಗವ್ ನೇತೃತ್ವದಲ್ಲಿ ಉಪಾಧ್ಯಕ್ಷ ಬಟವಾಡಿ ರಾಜು, ಸೈಯದ್ ಸಾದಿಕ್, ಫೈರೋಜ್ ಸೇರಿದಂತೆ 100 ಮಂದಿ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಈ ವೇಳೆ ಸಮಜಾಯಿಷಿ ನೀಡಲು ಅಧಿಕಾರಿಗಳು ಉಡಾಪೆ ಉತ್ತರ ನೀಡಿದ್ದರಿಂದ ಅಧಿಕಾರಿಗಳ ಜೊತೆ ಸೇನೆಯ ಕಾರ್ಯಕರ್ತರು ವಾಗ್ವಾದ ಮಾತಿನ ಚಕಮಕಿ ನಡೆಸಿದರು. ಡೈಲಿ ಎಫ್ಸಿ ದುಡ್ಡೇನೆ ಎಷ್ಟು ಸರ್? 50,000 1,00,000 ರೂಪಾಯಿ ಕಲೆಕ್ಷನ್ ಆಗುತ್ತೆ. ಮಾಹಿತಿ ಕೊಡಿ. ನೀವು ಎಲ್ಲದನ್ನು ಲೆಟರ್ ಮುಖಾಂತರನೇ ಮಾಡ್ಕೊಂತೀರಾ? ಇಲ್ಲಿ ನಾವು ಸುಜಯ್ ಅಂದ್ಬಿಟ್ಟು ಸರ್ ಮಾತಾಡೋದು. ಇಲ್ಲಿ ಆರ್ಟಿಒ ಆಫೀಸಲ್ಲಿ ಇದ್ದೀವಿ. ಕರುನಾಡ ಸೇನೆ ಪ್ರೆಸಿಡೆಂಟ್ ಆಗಿದ್ದೀವಿ. ಇನ್ಸ್ಪೆಕ್ಟರ್ ಮುಂದೆನೇ ಇದ್ದೀವಿ ಸರ್. ನಾವು ಮೀಡಿಯಾದವರೆಲ್ಲ ಇದ್ದೀವಿ. ಇನ್ಸ್ಪೆಕ್ಟರ್ನೇ ನಿಮ್ಮ ಲೆಟರ್ ಕೊಡಿ, ಅದಕ್ಕೆ ಇಸ್ಕೊಳ್ಳಿ ಅಂತ. ನೀವ್ ಹೇಳೋದ್ರೆಲ್ಲ ಪೆನಾಲ್ಟಿ ಕಟ್ಟಿರೋದೆಲ್ಲ ವಾಪಸ್ ಕೊಡ್ತೀವಿ. ಅದೆಲ್ಲ ಇದನ್ನ ಲೆಟರ್ ಕೊಡಿ ಅಂತ ಆಪ್ಷನ್ ಇದೆ. ಆಪ್ಷನ್ ಮಾಡಿ ಕೊಡ್ತಾರೆ. ಯಾಕಂದ್ರೆ ಈ ಡೇಟಿಂದ ಈ ಡೇಟ್ ಕಟ್ಟಿದವರಿಗೆ ಆಪ್ಷನ್ ಇದೆ. ಎನಿ ಎಕ್ಸೆಸ್ ಅಮೌಂಟ್ ಕಲೆಕ್ಟ್ ಆಗಿದ್ರೆ, ವೈಲೇಷನ್ ಆಗಿ ಅಲ್ಲ ಟ್ಯಾಕ್ಸ್ ಜಾಸ್ತಿ ಆಗಿದ್ರೆ ಆಪ್ಷನ್ ಇದೆ. ಇವಾಗ 20 ಕಳೆ ಬರ್ತೀನಿ ಅಂತ ಹೇಳಿದ್ದಾರೆ. ನೀವು ಬಂದು ಮೀಟ್ ಮಾಡಿ ಬರ್ತಾರೆ ಸಾಹೇಬ್. ಇವಾಗ ಮತ್ತೆ ಇಷ್ಟು ದಿನ ದುಡ್ಡು ಕಟ್ಟಿರೋದೆಲ್ಲ ಏನಂತ ಅದನ್ನ ಕೇಳಿ ಸರ್. ನೀವು ನನ್ ಕೇಳಂಗಿಲ್ಲ, ಅದನ್ನ ನಾನು ಆನ್ಸರ್ ಮಾಡಂಗಿಲ್ಲ. ನಾನು ಕೊಡೋರಲ್ಲ ವಾಪಸ್ ಕೊಡೋದು ತಗೊಳೋದು ಅವ್ರಿಗೆ ಇರೋದು ಪವರ್, ನನಗಿಲ್ಲ. ಕಟ್ಟಿಸ್ಕೊಂಡಿದ್ದ ದುಡ್ಡು ಅಲ್ಲ ಅವರೇ ತಗೊಂಡು ಹೋಗ್ತಾರ? ಟ್ರೆಸಿ ಕಟ್ತಾರೆ ಅವ್ರು, ಅದ ಕೆಲಸ. ಈ ತರ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಸಾಲ್ವ್ ಮಾಡೋದು, ರಿಟರ್ನ್ ಮಾಡೋದು, ಎಕ್ಸೆಸ್ ಇದ್ರೆ ವಾಪಸ್ ಕೊಡೋದು ಅವ್ರ ಕೆಲಸ. ಪ್ರೊಸೀಜರ್ ಇದೆ. ಆರ್ಟಿಒ ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿ ಹಣ ವಸೂಲಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸೇನೆಯ ಪ್ರಮುಖರು ಒತ್ತಾಯಿಸಿದ್ದಾರೆ. ನೋಡಿ, ಇಷ್ಟು ಎಷ್ಟು ಜನ ಪೆನಾಲ್ಟಿ ಕಟ್ಟಿದ್ದಾರೆ ಅಷ್ಟು ಜನಕ್ಕೂ ಯಾವುದೇ ತರ ರಿಸಿಪ್ಟ್ ಕೊಟ್ಟಿಲ್ಲ. ಇವರು ಎಫ್ಸಿ ದುಡ್ಡು ಮಾತ್ರ ಚಲನ್ ಮೂಲಕ ಕಟ್ಟಿಸ್ಕೊಂಡಿದ್ದಾರೆ, ಪೆನಾಲ್ಟಿ ಕಟ್ಟಿರೋದಕ್ಕೆ ರಿಸಿಪ್ಟ್ ಕೊಟ್ಟಿಲ್ಲ. ಕೇಳಿದ್ರೆ ಅವ್ರಿಗೆ ಬೇಕಾದರೆ ತಗೋಬಹುದು ಅಂತ ಹೇಳ್ತಾರೆ ಹೊರತು ತೆಕ್ಕೊಡ್ತೀವಿ ಅಂತ ಒಬ್ರ ಬಾಯಲ್ಲೂ ಬರ್ತಿಲ್ಲ. ಆಮೇಲೆ ಇಲ್ಲಿ ನಾವು ಯಾರಿಗೆ ಪ್ರಶ್ನೆ ಕೇಳಿದ್ರು, ಒಬ್ಬ ಇನ್ಸ್ಪೆಕ್ಟರ್ ಕೇಳಿದ್ರೆ ಅವರು ಮೇಲಧಿಕಾರಿ ಅಂತಾರೆ, ಆ ಮೇಲಧಿಕಾರಿಗೆ ಫೋನ್ ಮಾಡಿದ್ರೆ ಅವರು ನಮ್ಮ ಕಮಿಷನರು ಅಂತಾರೆ. ಯಾರೂ ಇಲ್ಲಿ ಲಭ್ಯ ಆಗ್ತಾ ಇಲ್ಲ, ಮತ್ತು ಯಾರು ಫೋನ್ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಬಂದವರೊಬ್ಬರು ಫೋನ್ ಸಂಪರ್ಕಕ್ಕೆ, ಯಾರು ಲಿಂಗರಾಜುನು ಯಾರು ಬಂದರು ಆರ್ಟಿಒನವರು, ಅವರು ತಮ್ಮ ಭಾಷೆಯಲ್ಲಿ ಉಡಾಫೆ ಉತ್ತರಗಳು ಕೊಟ್ಟಿದ್ದಾರೆ ನಾವು ಕೇಳಿದ ಪ್ರಶ್ನೆಗಳಿಗೆ. ಆ ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ, ನಿಮ್ಮ ಮೀಡಿಯಾದಗೂ ನಾನು ಅದನ್ನು ಒದಗಿಸ್ಕೊಡ್ತೀನಿ. ಮತ್ತೆ ಏನಂದ್ರೆ ಇಲ್ಲಿ ಯಾವುದೇ ತರ ಇವರು ನಾವು ಕೇಳ್ತಾ ಇರೋದು ಏನಂದ್ರೆ, 21 ಇಷ್ಟು ದಿನ 14 ದಿನಗಳ ಕಾಲ ದಿನಕ್ಕೆ 1,00,000 ರೂಪಾಯಿ ಅಂದ್ರೂ 14 ದಿನಕ್ಕೆ 14,00,000 ದುಡ್ಡಾಯ್ತು. ಈಗ ಕೊಡೋರು ಯಾರು? ಒಂದು ಕಚೇರಿಗೆ. ಅದು ಎಷ್ಟು ಕಚೇರಿ ಇದೆ ಅಷ್ಟರಲ್ಲೆಲ್ಲ ದುಡ್ಡು ಏನಾಗ್ತಾ ಇದೆ, ಇಷ್ಟು ಕಚೇರಿಯಿಂದ ಎಷ್ಟು ದುಡ್ಡು ಕಲೆಕ್ಷನ್ ಆಗ್ತಾ ಇದೆ, ಇದು ಎಲ್ಲಿ ಹೋಗ್ತಾ ಇದೆ? ಇವರು ಒಂದು ವೇಳೆ ಇದನ್ನ ಸರ್ಕಾರಕ್ಕೆ ಕಟ್ತಾ ಇದಾರ? ಓಲಿ ಪೆನಾಲ್ಟಿ ಕಟ್ಟಿಸ್ಕೋಬೇಡಿ ಅಂತ ಸರ್ಕಾರ ಆರ್ಡರ್ ಕೊಟ್ಟಿದ ಮೇಲೂ ಸರ್ಕಾರ ಅದನ್ನು ಕಟ್ಟಿಸ್ಕೊಳಲ್ಲ. ಅದು ಸರ್ಕಾರಕ್ಕೆ ಇವ್ರು ಲೆಕ್ಕನೂ ಕೊಡಲ್ಲ. ಕೇಳಿದ್ರೆ ನಮಗೂ ಇಲ್ಲಿ ಕಷ್ಟ ಇದೆ, ಇನ್ಸ್ಪೆಕ್ಟರ್ಗಳಿಲ್ಲ, ನಾವು ಮಿನಿಸ್ಟ್ರಿಗೆ ಹೇಳಿದ್ದೀವಿ, ಸಾರಿಗೆ ಸಚಿವರು ರಾಮಲಿಂಗರೆಡ್ಡಿಯವರ ಹೆಸರು ಹೇಳ್ತಾ ಇದ್ದಾರೆ. ಇದೇನು, ಇದನ್ನು ದಯವಿಟ್ಟು ಮೇಲಧಿಕಾರಿಗಳು ಇದನ್ನು ಬಗೆಹರಿಸ್ಕೊಡ್ಬೇಕು. ಮತ್ತು 21 ಕಟ್ಟಿರೋಂಥ ಪೆನಾಲ್ಟಿ ದುಡ್ಡೆಲ್ಲ ವಾಪಸ್ ಕೊಡೋಕೆ ಆಪ್ಷನ್ ಇದೆ ಅಂತ ಹೇಳಿದ್ದಾರೆ. ಅದು ಆಪ್ಷನ್ ಯಾವ ಥರ ಇದೆಯೋ ಗೊತ್ತಿಲ್ಲ. ಯಾಕಂದರೆ ದುಡ್ಡು ವಾಪಸ್ ಕೇಳೋರ ಹತ್ರ ಯಾವುದೇ ಥರ ಸ್ಲಿಪ್ ಇಲ್ಲ, ಅವ್ರು ಯಾವ ಥರ ವಾಪಸ್ ಕೊಡ್ತಾರೆ ಅನ್ನೋದನ್ನು ಗೊತ್ತಿಲ್ಲ. ಕೊಡ್ತೀವಿ, ಕೊಡ್ಬೋದು, ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಇವರು. ನೋಡಿ, ಇನ್ನೊಂದೇನಂದರೆ ಇದರಲ್ಲಿ ಯಾವುದೇ ಥರ ರೋಡ್ ಟ್ಯಾಕ್ಸು ಮತ್ತೊಂದು ಇನ್ನೊಂದು ಏನಾರ ಜಾರಿ ಆದರೆ ಇವರು ನೈಟೋ ನೈಟು 12 ಇವರು ಆರ್ಡ್ರ್ ಪಾಸ್ ಮಾಡ್ತಾರೆ. ಒಂದು ವೇಳೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಯಿತು ಅಂದರೆ, ಇದು ಪೆನಾಲ್ಟಿ ಕಟ್ಟಿಸ್ಕೋಬೇಡಿ ಅಂತ ಆರ್ಡರ್ ಆಗಿದೆ, ಅದನ್ನು 2 ಅಂತ ಕೊಟ್ಟಿದ್ದು ಇವತ್ತು. ನೋಡಿ, 5 ತಾರೀಕು 2 ತಾರೀಕು 3 ತಾರೀಕು ಕೊಟ್ಟಿದ್ದಾರೆ ಅಂತ. ಅಲ್ಲಿಗೆ ಕೋರ್ಟ್ ಆರ್ಡ್ರಿಗೆ ಬೆಲೆ ಇಲ್ವಾ? ಇಷ್ಟು ದಿನ ಏನು ಮಾಡ್ತಿದ್ರು? ಹೋಗ್ಲಿ, 2 ಕೊಟ್ಟಿದ್ದಾರೆ, 2 ಸಮೇತ ನೋಟಿಸ್ ಬೋರ್ಡ್ಗೆ ಹಾಕಿಲ್ಲ ಇವರು.
ಯಾರಿಗೂ ಯಾವ ಡ್ರೈವಿಂಗ್ ಸ್ಕೂಲ್ ಅವ್ರಿಗಾಗ್ಲಿ, ಇಲ್ಲಿ ನೋಡಿ ದಿನಗೂಲಿ ತರ ಬರೋ ಅಂತ ಇಲ್ಲಿ ಬ್ರೋಕರ್ಗಳಿಗಾಗ್ಲಿ ಯಾವುದೇ ತರ ಇವರು ಮಾಹಿತಿ ಕೊಟ್ಟಿಲ್ಲ ಇದ್ರ ಬಗ್ಗೆ. ಇದಕ್ಕೆ ಮೇಲಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ತಗೊಳ್ಳಿ, ಇಲ್ಲ ಅಂದರೆ ಎಲ್ಲ ಸಾರ್ವಜನಿಕರು, ಎಲ್ಲ ವಾಹನ ಚಾಲಕರು, ಎಲ್ಲ ಮಾಲೀಕರು ಎಲ್ಲ ಸೇರಿ ಏನು ಮಾಡಬೇಕೋ ಇದಕ್ಕೆ ತಕ್ಕ ಶಾಸ್ತಿ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡಬೇಕು.